ಸರ್ ಅಣ್ಣವರದು ಪುತ್ತಳಿ ಪಾರ್ವತಮ್ಮವರ ಪುತ್ತಳಿ ಅಪ್ಪವರ ಪುತ್ತಳಿ ಮೂರು ಪುತ್ತಳಿ ನೋಡಕ್ಕೆ ಸಿಗೋದಂದ್ರೆ ಇದೊಂದೇ ಜಾಗ ಈ ಒಂದು ಸೌತಾನ್ ಸರ್ಕಲ್ನಲ್ಲಿ ಎನ್ ಆರ್ ರಮೇಶ್ ಅವರು ಮಾಡಿರೋ ಜಾಗದಲ್ಲೇ ಸಿಗೋದು ಅವರು ಪ್ರತಿಯೊಂದು ಅಷ್ಟೇ ಪುಣ್ಯಭೂಮಿನೂ ಅಷ್ಟೇ ನೋಡಿ ಡಾಕ್ಟರ್ ರಾಜ್ಕುಮಾರ್ ಪುಣ್ಯಭೂಮಿ ಪುನೀತ್ ರಾಜ್ಕುಮಾರ್ ಪುಣ್ಯಭೂಮಿ ಪಾರ್ವತಮ್ಮ ರಸ್ತೆ ಇದು ಮೂರನ್ನೂ ಒಂದೇ ಜಾಗದಲ್ಲಿ ಮಾಡಿರೋ ಎನ್ ಆರ್ ರಮೇಶ್ ಅವರು ಇವ್ರು ಬಿಟ್ಟರೆ ಬೇರೆ ಯಾರು ಮಾಡಿಲ್ಲ ನಾವು ರಾಜಕಾರಣಿಯಾಗಿ ಎನ್ ಆರ್ ರಮೇಶ್ ಅವರು ನೋಡ್ತಾ ಇಲ್ಲ ನಾವು ಅಭಿಮಾನಿಯಾಗಿ ನಾವು ನೋಡ್ತಾ ಇರೋದು ನಾವು ಎಷ್ಟೋ ಜನ ಅಭಿಮಾನಿಗಳು ಅವರೇ ಬರೀ ಬಾಯಲ್ಲಿ ಹೇಳ್ತಾರೆ ರಾಜಕಾರಣಿಗಳು ಆದರೆ ಅಭಿಮಾನದಿಂದ ಮಾಡಬೇಕಂದ್ರೆ ಇಂಥ ಎನ್ ಆರ್ ರಮೇಶ್ ಅವರು ಪ್ರತಿಯೊಬ್ಬ ಸ್ಥಾನೀಯ ಕ್ಷೇತ್ರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬೊಬ್ಬರು ಎದ್ದೊಳ್ಬೇಕು ಎದ್ದು ಕೆಲಸ ಮಾಡಬೇಕು ಆ ಕೆಲಸ ಮಾಡಿದ್ರೆ ಪ್ರತಿಯೊಬ್ಬ ಕನ್ನಡಿಗರಿಗೂ ಒಂದು ಅಭಿಮಾನ ಬರ್ತದೆ ರಾಜಕಾರಣಿ ಮೇಲೆ ಆದ್ರೆ ಇವಾಗ ನೋಡಿ ಎನ್ ಆರ್ ರಮೇಶ್ ಎಲ್ಲೆಲ್ಲಿಂದ ಬಂದವ್ರು ಹೇಳಿ ಹುಬ್ಳಿ ಧಾರವಾಡ ರಾಯಚೂರು ಚಿಕ್ಕಮಂಗ್ಳೂರು ಬೆಳಗಾವಿ ಹೊಸೂರು ಇಲ್ಲಿಂದೆಲ್ಲ ಬಂದವ್ರು ಏನಕ್ಕೆ ಬಂದವ್ರೆ ಅವ್ರು ಯಾರು ಇಲ್ಲಿನ ವೋಟರ್ಸ್ ಅಲ್ಲ ಇಲ್ಲಿ ವೋಟರ್ಸ್ ಅಲ್ಲ ಅವ್ರ ಅಭಿಮಾನಿಯಾಗಿ ಬಂದವ್ರೆ ಎನ್ ಆರ್ ರಮೇಶ್ ಒಳ್ಳೆ ಒಳ್ಳೆ ಕೆಲಸ ಮಾಡಿದವ್ರೆ ಅನ್ನೋದಕ್ಕೆ ಒಂದು ಅಭಿಮಾನಕ್ಕೋಸ್ಕರ ಬಂದರೆ ಇದೇ ರೀತಿ ಮೂರು ರಸ್ತೆ ಇರ್ಬೋದು ಮೂರು ಪುತ್ತಳಿ ಇರ್ಬೋದು ಇದಕ್ಕೆ ಮಾಡಿದ್ರೆ ನಿಜವಾಗ ಒಂದು ದಾಖಲೆ ಅಂತ ಹೇಳ್ಬೋದು ಇವತ್ತು ರಾಜ್ಕುಮಾರ್ ಕುಟುಂಬಕ್ಕೆ ಏನೇ ಒಂದು ಪ್ರಶಸ್ತಿ ಸಿಗಬೇಕಂದ್ರೆ ಹೋರಾಟಕ್ಕಂದ್ರೆ ನಮ್ಮ ಸಂಘಟನೆ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟ ಸೇರಿ ಅವ್ರ ಜೊತೆ ಯಾವಾಗ ಇರುತ್ತೆ ನಮ್ಮ ಒಕ್ಕೂಟಕ್ಕೂ ಅವರು ಗೌರವ ಅಧ್ಯಕ್ಷರು ಅವ್ರಿಗೆ ಎಲ್ಲ ಸಂಘಟನೆಗಳಿಂದ ನಾವು ಪರವಾಗಿ ಅಭಿನಂದನೆ ಸಲ್ಲಿಸ್ತೀವಿ ಸರ್ ಅಪ್ಪು ಅವರ ಮರಣ ಹೊಂದಿ ಮೂರನೇ ವರ್ಷ ಕಾಲಿಡುವ ಮುಂದಾಳತ್ವದಲ್ಲಿ ಅವರ ನೆನಪಿನ ಪಿತ್ತೋಳಿಯನ್ನು ಈ ಮುಂದೆ ಇಟ್ಟಿರಲಿಲ್ಲ ತಂದೆ ತಾಯಿಗಳ ಮಧ್ಯದಲ್ಲಿ ಏನು ಪುಣ್ಯಭೂಮಿಯಲ್ಲಿ ಮಾಡಿದಾರೋ ಆ ಪುಣ್ಯಭೂಮಿ ಬಿಟ್ಟರೆ ನೆಕ್ಸ್ಟು ಇಲ್ಲೇ ಇರೋದು ಅದರಿಂದ ಅವರ ನೆನಪಿನಾರ್ಥವಾಗಿ ಇಡೀ ಮೂರು ಕ್ಷೇತ್ರಗಳು ಸೇರ್ತಕ್ಕಂಥ ಒಂದು ಭಾಗದಲ್ಲಿ ಈ ಹೃದಯ ಭಾಗದಲ್ಲಿ ಈ ಪುತ್ತಳಿಯನ್ನು ಅನಾವರಣ ಮಾಡಿದರು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟದಿಂದ ಈ ಪ್ರತಿಮೆ ಅನಾವರಣವಾಗಿದೆ ಅದಕ್ಕೆ ನೇತಾರರು ಮಾರ್ಗದರ್ಶಕರು ಇದೇ ಸಂಘಟನೆಯ ಸಂಸ್ಥಾಪಕರು ಎನ್ ಆರ್ ರಮೇಶ್ ಅಪ್ಪು ಅಭಿಮಾನಿಗಳು ಕೂಡ ಇದರಲ್ಲಿ ಸೀಮಿತವಾಗಿದೆ ನಮ್ಮ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಒಕ್ಕೂಟದಲ್ಲಿ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಮತ್ತು ಡಾಕ್ಟರ್ ರಾಜ್ ಅಭಿಮಾನಿಗಳ ಸಂಘಗಳ ಒಕ್ಕೂಟ ಎಲ್ಲ ಮೂರು ಸೇರಿ ಒಂದು ಸಂಘಟನೆ ಆಗಿದೆ ಯಾವುದಕ್ಕೆ ಆದ್ರೆ ಅಭಿಮಾನಿಗಳಿಗೆ ಅವರ ಅಭಿಮಾನ ಏನೇನಿದೆಯೋ ಗೊತ್ತಾಗಲ್ಲ ಅದು ಸಂಘಟನೆಗಳ ಬೇರೆ ಇರ್ಬೋದು ಆದ್ರೆ ನಮ್ಮ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳ ಸಂಘಟನೆಗಳು ಪ್ರಾರಂಭವಾಗಿದೆ ಇನ್ನು ಉನ್ನತ ಮಟ್ಟದಲ್ಲಿ ಈ ಸಂಘಟನೆ ನಾನು ತಗೊಂಡೋಗ್ತೀವಿ ಪ್ರತಿ ವರ್ಷವೂ ಯಾವ ರೀತಿ ಆಚರಣೆ ಮಾಡ್ಕೊಂಡು ಹೋಗ್ತಾ ಇದೀವಿ ಅದೇ ರೀತಿನೇ ಈ ವರ್ಷನೂ ಕೂಡ ಈ ಪುಣ್ಯಭೂಮಿಯಲ್ಲಿ ಹೇಗೆ ಮಾಡ್ತಾರೋ ಸಂಘಟನೆಗಳು ಅವರ ಪುತ್ತಳಿ ಹತ್ರ ನಾಳೆ ಕಾರ್ಯಕ್ರಮ ಅನ್ಕೊಂಡು ಇದೀವಿ ನಾವು ವಿಶೇಷ ಇರೋದು ನಾವು ಹುಟ್ಟು ಹಬ್ಬದಿಂದ ವಿಶೇಷವಾಗಿ ಮಾಡ್ತೀವಿ ಇದು ಕಣ್ಣೀರಿನ ಕಂಪನಿ ಇದು ಕಣ್ಣೀರಿನ ಕಂಪನಿ ಹುಟ್ಟು ಹಬ್ಬಕ್ಕೆ ವಿಶೇಷವಾಗಿ ಆಚರಣೆ ಮಾಡ್ತೀವಿ ಇದರ ಶೋಕಾಚರಣೆ ಮಾಡ್ತೀವಿ ನಾವು